ಏನೋ ಮುಂದಿನ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೆಕ್ಕಾಚಾರ ಏನು ಕಾಂಗ್ರೆಸ್ ಗಿಂತ ಬಿಜೆಪಿ ಪಾರುಪತ್ಯ ಸಾಧಿಸುತ್ತೆ ಕಳೆದ ಬಾರಿ ಇಲ್ಲಿ ಸೊ ಈಗೇನು ಫೆಬ್ರವರಿ ಕರ್ನಾಟಕ ಟಿವ ಮೆಗಾ ಸರ್ವೆ ನಲ್ಲಿ ಏನಿದೆ ರಿಪೋರ್ಟ್ ಅಂತ ನೋಡ್ಬೇಕಾಗತ್ತೆ ಚೇಂಜಸ್ ಎಲ್ಲ ಬಹಳ ಕುತೂಹಲದಿಂದ ಕಾಯ್ತಾ ಇದೀರಿ ಬಿಕಾಸ್ ಆಫ್ ಕರ್ನಾಟಕ ಟಿವಿಲಿ ಏನೇ ಬಂದ್ರೂ ಒಂದಷ್ಟು ಇರುತ್ತೆ ಪಕ್ಕಾ ಮಾಡ್ತಾರೆ ಮುಖಾಮುತಿ ನೋಡದೆ ಮಾತಾಡ್ತಾರೆ ಮುಲಾಜಿಲ್ಲದೆ ಹೇಳ್ತಾರೆ ಹೌದು ಬಾಗಲಕೋಟೆ ಜಿಲ್ಲೆಯ ಮುದೋಳ ವಿಧಾನಸಭಾ ಕ್ಷೇತ್ರ ಇದು ಮೀಸಲು ಕ್ಷೇತ್ರ ಬಿಜೆಪಿಯ ಪ್ರಭಾವಿ ಸಚಿವ ಮಾಜಿ ಡಿ ಎಂ ಗೋವಿಂದ ಕಾರಜೋಳ ಅವರ ಕ್ಷೇತ್ರ ಅವರು ಅಥವಾ ಅರುಣ್ ಕಾರಜೋಳ ಅಂತ ಇದೆ ಇದೆ ಬಟ್ ಇದೊಂದು ಕಡೆ ಚುನಾವಣೆ ಟಿಕೆಟ್ ಕೊಡಿ ಅಂತ ಗೋವಿಂದ ಕಾರಜೋಳ ಕೇಳ್ತಾ ಇದಾರೆ ಕೊಡ್ತಾರ ಅವ್ರೇನ್ ಕಾಡ್ಸಲ ಬೇಡ್ ಸಲ ಅವ್ರ ಕೊಡ್ತಾರೆ ಬಟ್ ಕಾಂಗ್ರೆಸ್ ಇಂದ ಸತೀಶ್ ಬಂಡಿವೊಡ್ಡರ್ ಆರ್ ಬಿ ತಿಮ್ಮಾಪುರ್ ಇಲ್ಲಿ ಬಹಳ ವಿಚಿತ್ರ ಅಂದ್ರೆ ಇವರಿಬ್ಬರ ಕಿತ್ತಾಟದಲ್ಲಿ ಗೋವಿಂದ ಕಾರಜೋಳ ಈಗ ಹ್ಮ್ ಮೊನ್ನೆ ಹ್ಮ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತ ಸೇರ್ಕಂಡು ಲೋಕೇಶ್ವರ ದೇವಸ್ಥಾನ ಹ್ಮ್ ದುರ್ಗಾದೇವಿ ದೇವಸ್ಥಾನ ಹ್ಮ್ ಏಮ್ ರೆಡ್ಡಿ ಪ್ರಮಾಣ ಮಾಡಿಸಿದ್ದಾರೆ ಎಲ್ಲರೂ ಸೇರಿಸಿ ನಾನು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ನಿಷ್ಠಾವಂತ ನಾಯಕ ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ಗೆ ಮುದೋಳದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಲು ಶ್ರಮ ವಹಿಸ್ತೇವೆ ಪಕ್ಷಕ್ಕೆ ದ್ರೋಹ ಮಾಡಲ್ಲ ಮುದೋಳದಲ್ಲಿ ಈ ಬಾರಿ ಕಾಂಗ್ರೆಸ್ ಶಾಸಕರು ಆಯ್ಕೆ ಆಗ್ತಾರೆ ಅಂತ ಪ್ರಮಾಣ ಮಾಡಿಸಿ ಒಟ್ಟಾಗಿ ಬಿಟ್ಟಿದ್ದಾರೆ ಕಾಂಗ್ರೆಸ್ ಒಗ್ಗಟ್ಟಾಗಿದೆ ಮದ್ಲೇನ್ ಹೇಳ್ತಿದ್ವಿ ಟಿಕೆಟ್ ಯಾರ್ಗಾಗತ್ತೆ ನಂತರ ಅಂತ ಅಂತಿದ್ವಿ ಇಲ್ಲ ಕಾಂಗ್ರೆಸ್ ಅವರೆಲ್ಲ ಒಟ್ಟಾಗಿ ಲೋಕೇಶ್ವರ ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ ಏನ್ ರೆಡಿಮಾಲ ಎಲ್ಲರ ಹೆಸರಲ್ಲೂ ಕೂಡ ಎಲ್ಲರ ಕಡೆ ಕೂಡ ಕಾಂಗ್ರೆಸ್ ಗೆಲುವಿಗೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಈ ಒಂದು ಬೆಳವಣಿಗೆಯೇ ಕಾಂಗ್ರೆಸ್ ಗೆಲ್ಲುತ್ತೆ ಮಾಡ್ತಾ ಇದೆ ಮುದೋಳದಲ್ಲಿ ಗೋವಿಂದ ಕಾರಜೋಳ ಅವರು ಏನೇ ಮಾಡಿದ್ರು ಟಿಕೆಟ್ ನ ಬಿಜೆಪಿ ಹಿಂಗೆ ಎಬಿ ಸಿಡಿ ಮಾಡಿದ್ರು ಕಾಂಗ್ರೆಸ್ ಅವರು ಗೆಲ್ತೀವಿ ಅನ್ನೋ ಹುಮ್ಮಸ್ಸಿಗೆ ಬಂದಿದ್ದಾರೆ ಮೊನ್ನೆಯಿಂದ ಕರ್ನಾಟಕ ಟಿವಿ ಟ್ರೆಂಡ್ ನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಇಷ್ಟು ದಿನ ಕಾಂಗ್ರೆಸ್ ಅಲ್ಲೇ ಒಳಜಗಳದಿಂದ ಅಥವಾ ಕಾಂಗ್ರೆಸ್ ಅವ್ರನ್ನ ಫಿಕ್ಸ್ ಮಾಡಿಕೊಂಡು ಕಾರಜೋಳ ಅವರು ಗೆಲ್ತಾ ಇದ್ರಂತೆ ಅನ್ನೋ ಒಂದು ಆರೋಪ ಇತ್ತು ಸೊ ಕಾಂಗ್ರೆಸ್ಗರ್ಗು ಕೂಡ ಬೇಸತ್ ಬಿಟ್ಟಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಯಾರೋ ಬೇರೆಯವ್ರಿಗೆ ನಾವೆಲ್ಲ ಒಟ್ಟಾಗಿರೋಣ ಅಂತ ನನಗೆ ಕೋಲಾರದಲ್ಲಿ ಏನಪ್ಪ ಬಂತು ಕರ್ಕೊಂಡು ಹೋಗಿ ಬಂಗಾರಪೇಟೆ ಬಿಜೆಪಿ ತೆರಕೊಂಡು ಕೋಲಾರಮ್ಮನ ನಾನೇ ಪ್ರಮಾಣ ಮಾಡಿಸಿದ್ರು ಏ ಯಾರಿಗೆ ಟಿಕೆಟ್ ಕೊಟ್ಟರು ಒಂದಾಗಿರಪ್ಪ ಅಂತ ಸೊ ಸೇಮ್ ಇಲ್ಲಿ ಅಲ್ಲಾಗುತ್ತೆ ಎಲ್ಲ ಗೊತ್ತಿಲ್ಲ ಬರೀ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಎಲ್ರು ಒಟ್ಟಾಗಿ ಹೋಗುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಮುದೋಳದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಗ್ ಹೇಗಾಗ್ಬಿಟ್ಟಿದೆ ಅಂದ್ರೆ ಇವ್ರು ಕಿತ್ತಾಡ್ತಲ್ಲಿ ಕಾಂಗ್ರೆಸ್ ಮನೆ ಹಾಳಾಗೋ ಮುದೋಳದಲ್ಲಿ ಎಲ್ಲಾ ಒಗ್ಗಟ್ಟಾಗಿ ಚುನಾವಣೆ ಮಾಡೋಣ ಅಂತ ಈ ಸತೀಶ್ ಬಂಡಿ ವಡ್ಡರ್ಗಾರ ಟಿಕೆಟ್ ಆಗ್ಲಿ ಟಿಕೆಟ್ ಕೊಡ್ಲಿ ಕಾಂಗ್ರೆಸ್ ಗೆಲ್ಸ್ಬೇಕು ಕಾಂಗ್ರೆಸ್ ಮೊದಲು ಅಂತ ಹೋಗ್ತಿದ್ದಾರೆ ಇದು ಗೋವಿಂದ ಕಾರಜೋಳ ಅವ್ರಿಗೆ ಕೈ ಕೈ ಇಸ್ಕಳಂಗಾಗಿದೆ ಆಗಿದೆ ಈಗ ಅಲ್ಲಿ ಇತ್ತು ಬಿಜೆಪಿ ಅಭ್ಯರ್ಥಿ ಯಾರೇ ರೀ ಬಿಜೆಪಿ ಚಿಹ್ನೆ ನೋಡಿ ಓಟ್ ಆಗ್ತೀವಿ ಅಂತ ಈಗಲೂ ಬಿಜೆಪಿ ಹಾರ್ಡ್ ಕೋರ್ ಕಾರ್ಯಕರ್ತರು ಆ ಹೇಳ್ತಾರೆ ಸೊ ಆತರ ಇಲ್ಲಿ ಮುದೋಳದಲ್ಲಿ ಅಭ್ಯರ್ಥಿ ಯಾರೇ ಆಗ್ಲಿ ಕಾಂಗ್ರೆಸ್ ಚಿನ್ನಾಗ ಓಟ್ ಆಗ್ತೀವಿ ಸಲ ಅಂತ ನಿರ್ಧಾರ ಮಾಡಿ ಮುಧೋಳದಲ್ಲಿ ಇಷ್ಟೇ ಸಿಟಿಂಗ್ ಎಂ ಎಲ್ ಎ ಸಚಿವರವ್ರೆ ಅವ್ರನ್ನ ಹಿನ್ನಡೆ ಆಗತ್ತೆ ಹೇಳಬಾರದು ಅನ್ನೋ ಅಳಕು ಪಳಕು ಏನಿಲ್ಲ ಗ್ರೌಂಡ್ ಅಲ್ಲಿ ಹಿಂಗೈತೆ ಈ ಕಾರಣಕ್ಕೆ ಹಿಂಗಿದೆ ನಿಮ್ಗೆ ಹೇಳ್ತಾ ಇದೀವಿ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ